ನಮಸ್ಕಾರ, ಅಕ್ಷರಟವೀಕರಣಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಬಿಜೆಪಿಯ ಎಸ್ಟಿ ಮೋರ್ಚಾದ ಜಿಲ್ಲಾ ಮತ್ತು ವಿವಿಧ ಹೋಬಳಿ ಪದಾಧಿಕಾರಿಗಳ ಸಭೆ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿ ಅಧ್ಯಕ್ಷ ತಿಪ್ಪರಾಜ್ ಹವಾಲ್ದಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನರಸಿಂಹ ನಾಯಕ, ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಹೇಮಲತಾ ನಾಯಕ್, ಎಸ್ಟಿ ಘಟಕ ಜಿಲ್ಲಾಧ್ಯಕ್ಷ ರಾಜ ಶರತ್ಚಂದ್ರ ನಾಯಕ್, ವಿವಿಧ ಮುಖಂಡರು ಭಾಗವಹಿಸಿ ಮಾತನಾಡಿದರು. ಈ ವೇಳೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾತನಾಡಿ, ಬಿಜೆಪಿ ಸರ್ವ ಜಾತಿಗಳನ್ನು ಸಮವಾಗಿ ಕರೆದುಕೊಂಡು ಹೋಗುತ್ತಿದೆ, ಕಾಂಗ್ರೆಸ್ ಸುಖ ಸುಮ್ಮನೆ ಆಪಾದನೆ ಮಾಡುತ್ತಿದೆ. ಬಿಜೆಪಿ ಈಗ ಬ್ರಾಹ್ಮಣರ ಭಟ್ಟರ ಶೆಟ್ಟರ ಪಕ್ಷವಾಗಿಲ್ಲ, ಇದು ಸರ್ವ ಜಾತಿಗಳ ಪಕ್ಷವಾಗಿದೆ ಎಂದು ಕರೆ ನೀಡಿದರು. ನಮ್ಮ ವಾಜಪೇಯಿ ಅವರು ಮತ್ತು ಅಡ್ವಾನಿಯವರು ಭಾರತೀಯ ಜನತಾ ಪಾರ್ಟಿ ಅಂತ ಸ್ಥಾಪನೆ ಮಾಡಿದ್ರು. ಜನಸಂಘದ ಮಧ್ಯ ದೇಶದಲ್ಲಿ ಯಾವುದೇ ಒಳಗೋಗಿರ್ತಕ್ಕಂತಹ ಪಾರ್ಟಿ, ಯಾವುದೇ ಒಡಕು ಇಲ್ಲದೆ ಇರ್ತಕ್ಕಂಥ ಪಾರ್ಟಿ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ ಇಬ್ಬಾದ ಆಗಿದೆ, ನಮ್ಮಲ್ಲೂ ಸ್ವಲ್ಪ ಆಗಿದ್ದಾವೆ, ಹೊರಗಡೆ ಹೋಗ್ಬಿಟ್ಟು ಪಶ್ಚಾತ್ತಾಪಿ ಮತ್ತೆ ಬಂದವರು. ಆದರೆ ಭಾರತೀಯ ಜನತಾ ಪಾರ್ಟಿ ಅಂತ ಶಿಸ್ತಿನ ಪಾರ್ಟಿ, ವಾಜಪೇಯಿ ಅಂತವರು, ಅಡ್ವಾನಿ ಅಂತವರು ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ಅಂತ ಜೀವನವನ್ನೇ ಮುಳುಗಾಗಿಟ್ಟಿರ್ತಕ್ಕಂಥ ಅಂತ ಪಕ್ಷದಲ್ಲಿ ನೀವೆಲ್ಲ ಕಾರ್ಯಕರ್ತರಾಗಿದ್ದೀರಾ, ನೀವು ಪಕ್ಷದ ಮಂಡಲ ಅಧ್ಯಕ್ಷರಾಗಿರ್ತೀರಾ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ, ಇದೆಲ್ಲ ಮುಂದುವರೆದ್ರೆ ಸರಿ. ಕಾಂಗ್ರೆಸ್ ಕಲ್ಚರ್ ಅದಲ್ಲ, ಕಾಂಗ್ರೆಸ್ ಮನೆ ಭಾಗಕ್ಕೆ ಇರ್ತಕ್ಕಂಥವ್ರಿಗೆ ಟಿಕೆಟ್ ಕೊಡ್ತಾರೆ, ಅವರಿಗೆ ದೇಶದ ಸಂಸ್ಕೃತಿ ಗೊತ್ತಿರೋದಿಲ್ಲ ಅಂಥವ್ರನ್ನೆಲ್ಲ ಬೆಳೆಸ್ತಾರೆ, ನಮ್ದಂಗಲ್ಲ. ಇವಾಗ ಈ ಜಿಲ್ಲೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಈ ಜಿಲ್ಲೆ ನಮ್ಮ ಸಮಾಜದ ನಮ್ಮ ಸಹೋದರ ರಾಜ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೆರೇಡ್ ಮಾಡಿಯಲ್ಲಿದ್ದಾರೆ, ನಮ್ಮ ಸಹೋದರಿ ಹೇಮಲತಾ ಅವರು ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ, ಇವ್ರು ಹೇಳಿದ್ರು ಇನ್ನ ಇಬ್ಬರಿಗೆ ಯುವ ಮೋರ್ಚಾ ಕೊಟ್ಟಿದ್ದಾರೆ ಅಂತ. ಅದು ನಮ್ಮ ಸಮಾಜವನ್ನ ಭಾರತೀಯ ಜನತಾ ಪಾರ್ಟಿ ಗುರುತಿಸ್ತಾ ಇರ್ತಕ್ಕಂಥ ರೀತಿ ಅಲ್ವಾ. ಭಾರತೀಯ ಜನತಾ ಪಾರ್ಟಿ ಏನಂತಿದ್ರು ಫಸ್ಟ್, ಇದು ಮೇಲ್ಜಾತಿ ಪಾರ್ಟಿ ಅಪ್ಪ, ಬ್ರಾಹ್ಮಣದು ಭಟ್ರದು ಶೆಟ್ರದು ಹಿಂಗಾಗಿದ್ರು ಅಂತಿದ್ರು. ಇವತ್ತು ನಮ್ದು ಇದನ್ನೇ ದೊಡ್ಡ ಸಮಾಜ ರಾಜ್ಯದಲ್ಲಿ, ನಾಲ್ಕನೇ ಅತಿ ದೊಡ್ಡ ಸಮಾಜ ಅಲ್ವಾ. ನಮ್ಮ ಸಮಾಜಕ್ಕೆ ಬಹಳ ಆದ್ಯತೆ ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಬಂದ್ಮೇಲೆ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ವೀರಶಿವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆದೇಶ ನೀಡಿರುವುದಕ್ಕೆ, ಕುಷ್ಟಗಿ ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಯುವ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಶರಣಪ್ಪ ಪಟ್ಟಣಶೆಟ್ಟರ್, ತಾಲೂಕಾಧ್ಯಕ್ಷ ವಿಜಯ್ ಮಹಾಂತೇಶ್, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಪಟ್ಟಣಶೆಟ್ಟರ್, ವೀರಶೈವ ಮುಖಂಡರಾದ ದೇವೇಂದ್ರಪ್ಪ ಬಳುಟಗಿ, ಕೆ ಮಹೇಶ್, ಶಶಿಧರ್ ಕೌಲಿ, ವಿಜಯಕುಮಾರ್ ಹಿರೇಮಠ, ಜಿ ಕೆ ಹಿರೇಮಠ, ಈರಣ್ಣ ಸಬರದ, ಮಲ್ಲಿಕಾರ್ಜುನ್ ಮಸೂತಿ ಹಾಗೂ ಅನೇಕ ಮುಖಂಡರು ಭಾಗವಹಿಸಿದ್ದರು.